ಎರಡು ಲಕ್ಷದ 60,000 ಫೈನಲ್ ಮಾಡ್ಕೊಡ್ತೀರಾ ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 1,95,000 ಮಾಡ್ಕೊಡ್ತೀರಾ 1,95,000 ಫೈನಲ್ ಮಾಡ್ಕೊಡ್ತೀರಾ 2,85,000 ವಿತ್ ಕೆ ಮಾಡ್ಕೊಡ್ತೀರಾ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಸರ್ ಹಾಯ್ ಫ್ರೆಂಡ್ಸ್ ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ನಾವಿವತ್ತು ಗೊಟ್ಟಿಗೆರೆ ಬನ್ನೀರ್ಘಟ್ಟ ಮೇನ್ ರೋಡಲ್ಲಿರುವ ಆಲ್ಫಾ ಮೋಟೋ ವರ್ಲ್ಡಲ್ಲಿ ಇದ್ದೀವಿ ಸೊ ಆಲ್ಫಾ ಅಂತೇಳಿ ತುಂಬ 4-5 ಶೋರೂಮ್ ಇದೆ ಇದು ಆಲ್ಫಾ ಮೋಟೋ ವರ್ಲ್ಡ್ ಅಂತೇಳಿ ಸೊ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಿದ್ರೆ ನಿಮಗೆ ಬನ್ನೀರ್ಘಟ್ಟ ನೈಸ್ ರೋಡ್ ಇದೆ ಬನ್ನೀರ್ಘಟ್ಟ ನೈಸ್ ರೋಡ್ ಇಳಿದ ತಕ್ಷಣ ರೈಟ್ ಸೈಡಿಗೆ ನಿಮಗೆ ಆಲ್ಫಾ ಮೋಟೋ ವರ್ಲ್ಡ್ ಅಂತ ಕಾಣಿಸುತ್ತೆ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡಿಮಾರ್ಟ್ ಅಂತ ಹೇಳಿರುತ್ತೆ ಸೊ ಡಿಮಾರ್ಟ್ ಆಪೋಸಿಟೇ ನಿಮಗೆ ಈ ಶೋರೂಮ್ ಕಾಣಿಸುತ್ತೆ ಸೊ ಸುಮಾರು ತಿಂಗಳಾಯ್ತು ಈ ಶೋರೂಮಲ್ಲಿ ವಿಡಿಯೋ ಮಾಡ್ದಲ್ಲ ಒಂದು 3-4 ತಿಂಗಳಾಯಿತು ಯಾಕಂತ ಹೇಳಿದರೆ ಈ ಶೋರೂಮ್ ಫುಲ್ ರಿನೋವೇಟ್ ಮಾಡ್ತಾಯಿದ್ರು ಹಾಗೆ ಕಸ್ಟಮರ್ಸಿಗೆ ಮಾರ್ಕೆಟಲ್ಲಿ ಪ್ರೈಸಸ್ ಜಾಸ್ತಿ ಆಗಿದೆ ಒಳ್ಳೆ ಪ್ರೈಸಲ್ಲಿ ಗಾಡಿಗಳು ಕೊಡೋಣ ಅಂತೇಳಿ ಕಲೆಕ್ಷನ್ ಕೂಡ ಮಾಡ್ತಾಯಿದ್ರು ಸೊ ಇವತ್ತು ಏನಿಲ್ಲ ಅಂದರೆ ಒಂದು 30-40 ಗಾಡಿ ಎಲ್ಲ ಲಕ್ಸುರಿ ಕಾರಿಂದ ಹಿಡಿದು ಲೋ ಬಜೆಟ್ ಗಾಡಿಗಳು ಕೂಡ ಇದ್ದಾವೆ ಸೊ ಹಾಗೆ ನಮ್ಮ ಜೊತೆ ಅಬ್ದುಲ್ ಅವರು ಇದ್ದಾರೆ ಸರ್ ನಮಸ್ತೆ ನಮ್ಮ ಚಾನಲ್ಗೆ ಸರ್ ತುಂಬ ತಿಂಗಳಾಯ್ತು ನಿಮ್ಮ ಶೋರೂಮಲ್ಲಿ ವಿಡಿಯೋ ಮಾಡ್ದಲೆ ಸೊ ರಿನೋವೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿರಾ ಅಟ್ರಾಕ್ಟಿವ್ ಆಗಿದೆ ಹಾಗೆ ಅಟ್ರಾಕ್ಟಿವ್ ಪ್ರೈಸಲ್ಲಿ ಗಾಡಿಗಳು ಕೊಡಿ ಅಂತ ಹೇಳ್ತೀನಿ ಖಂಡಿತ ಸರ್ ಇವತ್ತು ಯಾವ ಪ್ರೈಸಿಂದ ಗಾಡಿಗಳಿದೆ ಸರ್ ಇವತ್ತು ಗಾಡಿ ಸ್ಟಾರ್ಟ್ ಆಗೋದು 1,00,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಮಾರುತಿಯಿಂದ ಹೇಳ್ಕೊಂಡೆ ಸೊ ಓಕೆ ಹಾಗೆ ಏನು ಆಫರ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ರಿನೋವೇಷನ್ ಆಗಿರೋಕ್ಕೋಸ್ಕರ ಒಳ್ಳೆ ಆಫರ್ಸ್ ಕೂಡ ಬಂದಿದ್ದೀವಿ ಒಳ್ಳೆ ಸ್ಟಾಕ್ ಕೂಡ ಬಂದಿದೆ ಓಕೆ ಹ್ಯಾಚ್ ಬ್ಯಾಕ್ ಇಂದ ಪ್ರೀಮಿಯಂ ಲಕ್ಸುರಿ ಎಸ್ ಯು ವಿ ತಗೊಂಡು ಇದೆ ನಮ್ಮ ಹತ್ರ ಸ್ಟಾಕು ಓಕೆ ಅದೇ ಇರೋಕ್ಕೋಸ್ಕರ ಆಫರ್ಸ್ ಹೇಳ್ಬೇಕಂದ್ರೆ ಈ ಸತಿ ನಿಮಗೆ 1 ಇಯರ್ ಎವ್ರಿ ಗಾಡಿ ಬಂದ್ಬಿಟ್ಟು 1 ಇಯರ್ ವಾರಂಟಿ ಜೊತೆ ಬರುತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀರಾ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಅದಕ್ಕೂ ಅದರಲ್ಲಿ ಜೊತೆ ನಿಮಗೆ ಕಂಪ್ಲೀಟ್ ಜನರಲ್ ಸರ್ವಿಸ್ ಬರುತ್ತೆ ಕಂಪ್ಲೀಟ್ ಜನರಲ್ ಚೆಕಪ್ ಬರುತ್ತೆ ಮಿಕ್ಕಿದ್ದು ಬೇರೆ ಆಫರ್ಸ್ ಇರುತ್ತೆ ಸೊ ಬೇರೆ ಇನ್ನೂ ಏನು ಬೆನಿಫಿಟ್ಸ್ ಇರುತ್ತೆ ನಿಮಗೆ ಸೊ ಏನು ಆಫರ್ಸ್ ಕೊಡ್ತೀರಾ ಸರ್ ಎಕ್ಸ್ಟ್ರಾ ಇನ್ನ ಸದ್ಯಕ್ಕೆ ನೋಡಿ ಎಲ್ಲ ಗಾಡಿಗೆ ಕ್ಯಾಶ್ ಡಿಸ್ಕೌಂಟ್ಸ್ ವಿತ್ ವಾರಂಟಿ ಮಾಡ್ಕೊಡ್ತೀನಿ ಮತ್ತು ಅಟ್ ಟೈಮ್ ಆಫ್ ಡೆಲಿವರಿ 10 liters ಆಫ್ ಫ್ಯೂಲ್ ಫುಲ್ ಮಾಡ್ಕೊಡ್ತೀನಿ ಸೊ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ವಿತ್ 2 ಸರ್ವಿಸ್ ಕೊಡ್ತೀರಾ ಹಾಗೆ 10 liters ಆಫ್ ಯಾವುದೇ ಗಾಡಿ ತೊಗೊಂಡ್ರೆ 10 liter ಫ್ಯೂಯಲ್ ಕೂಡ ಕೊಡ್ತೀರಾ ಹಾಗೆ ಕ್ಯಾಶ್ ಡಿಸ್ಕೌಂಟ್ ಇಲ್ಲಿ ಬಂದು ಗಾಡಿ ನೋಡಿ ಇಷ್ಟಪಟ್ಟು ಏನು ಪ್ರೈಸ್ ಹೇಳಿರ್ತಾರ ಇನ್ನು ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ ಆಯಿತು ಸರ್ ಓಕೆ ಫ್ರೆಂಡ್ಸ್ ಹಾಗಿದ್ರೆ ತಡ ಮಾಡ್ದಲ್ಲೇ ಫಾಸ್ಟಾಗಿ ಕಾರ್ ಡೀಟೇಲ್ಸ್ ತಿಳ್ಕೊಳೋಣ ನಿಮಗೆಲ್ಲರೂ ಗೊತ್ತಿರ್ಬೋದು ಬೇಸಿಕ್ ಡೀಟೇಲ್ಸು ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಗಾಡಿಯಲ್ಲಿ ಇದ್ದೇ ಇರುತ್ತೆ ಸೊ ಎಕ್ಸ್ಟ್ರಾ ಏನಾದ್ರು ಫೀಚರ್ಸ್ ಇದೆ ಅದನ್ನು ಮಾತ್ರ ಹೇಳ್ತೀವಿ ಬನ್ನಿ ಫ್ರೆಂಡ್ಸ್ ಮೊದಲನೇ ಗಾಡಿ ಬ್ಲ್ಯಾಕ್ ಬ್ಯೂಟಿ ಸ್ಕೋಡಾ ಲಾರಾ ಇದೆ ಸೊ ಇದ್ರ ಡೀಟೇಲ್ಸ್ ತಿಳ್ಕೊಳೋಣ ಸರ್ ಇದ್ರ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ಲಾರಾ ಆಂಬಿಯಂಟ್ ವೇರಿಯಂಟು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1,23,000 ರೆಕಾರ್ಡೆಡ್ ಮೈಲೇಜ್ ಡ್ರೈವ್ ಆಗಿದೆ ಓಕೆ ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು ಸೆಡಾನ್ ಅಲ್ಲಿ ಓಕೆ ಇದು ಬಂದ್ಬಿಟ್ಟು ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಪವರ್ ಸ್ಟೇರಿಂಗ್ ನಾರ್ಮಲ್ ಫೀಚರ್ಸ್ ಇದೇ ಇರುತ್ತೆ ಸೆಂಟ್ರಲ್ ಲಾಕಿಂಗು ಮತ್ತು ಸ್ಕಾರ್ಪಿಯನ್ ವಿಂಡೋ ಸಿಸ್ಟಮ್ 4 power ವಿಂಡೋಸ್ ಕಂಪ್ಲೀಟ್ ಎಸಿ ರೇರ್ ಎಸಿ ವೆಂಟ್ಸ್ ಓವಿಯನ್ ಸೀಟ್ಸ್ ಕೂಡ ಹಾಕ್ಸಿರ್ ಗಾಡಿಗೆ ಹೌದು ಸರ್ ಸೊ ಹಾಗೆ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದೆ ಎಕ್ಸ್ಟ್ರಾ ನೀವು ನೋಡಿದ್ರೆ ಟೈರ್ಸ್ ಕೂಡ ಹೊಸದಿದೆ ನಿಮಗೆ ಹಾಗೆ ಮ್ಯಾಗ್ವೀಲ್ಸ್ ಕೂಡ ಇದೆ 85% ಇದೆ ಹೌದು ಎಕ್ಸ್ಟ್ರಾ ಅಲಾಯ್ ಬರುತ್ತೆ ಫ್ರಂಟ್ ಅಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ ಸೊ ಆಗ್ಲೇ ಇದು ಡೀಸೆಲ್ ವೇರಿಯಂಟ್ ಅಲ್ವಾ ಸರ್ ಹೌದು ಸರ್ ಇದು ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಆಗ್ಲೇ ನೀವು ಇಲ್ಲಿ ಪಾರ್ಕ್ ಮಾಡ್ಬೇಕಾದ್ರೆ ನಾನು ಕೇಳಿದೆ ಸರ್ ಪೆಟ್ರೋಲ್ ಡೀಸೆಲ್ ಅಂತ ಅಷ್ಟು ಸ್ಮೂತ್ ಆಗಿದೆ ಜಾಸ್ತಿ ಓಡಿದ್ರು ತುಂಬಾ ನೀಟ್ ಆಗಿದೆ ಚಾಲೆಂಜ್ ಅಲ್ಲಿ ಹೇಳ್ತೀನಿ ಈ ಗಾಡಿದಲ್ಲಿ ನಿಮಗೆ 1 rupee ಕೆಲಸ ಇರಲ್ಲ ಸರ್ ತುಂಬಾ ಸ್ಮೂತ್ ಇತ್ತು ಸರ್ ನಾನು ಅದಕ್ಕೆ ಕೇಳಿದೆ ಪೆಟ್ರೋಲ್ ಡೀಸೆಲ್ ಅಂತ ಸೊ ಇದ್ರ ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ 1,23,000 ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 5,95,000 ನಿಮ್ಮ ಇವರ್ಸ್ ಕಡೆಯಿಂದ ಬಂದ್ರೆ 5,75,000 ಫೈನಲ್ ಮಾಡ್ಕೊಡಿ 5,75,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಎಲ್ಲ ಆಫರ್ಸ್ ವಿತ್ ವಾರಂಟಿ ಸರ್ ಸೊ ಹಾಗೆ ಈ ಲೈನಲ್ಲಿ ಫುಲ್ ಎಲ್ಲ ಲಕ್ಸುರಿ ಸೆಡಾನು ಮತ್ತು ಪ್ರೀಮಿಯಂ ಸೆಡಾನ್ ವೆಹಿಕಲ್ ಡಿಕ್ಕಿ ಇರೋ ಗಾಡಿಗಳಿದೆ ಅದರಲ್ಲಿ ಪ್ರೀಮಿಯಮ್ ಲಕ್ಸುರಿ ವೆಹಿಕಲ್ಸ್ ಮತ್ತು ಸೆಮಿ ಲಕ್ಸುರಿ ವೆಹಿಕಲ್ಸ್ ಇದೆ ಸೊ ಈ ಲೈನ್ ಫುಲ್ಲು ಡೀಟೇಲ್ಸ್ ತಿಳ್ಕೊಂಬರೋಣ ಸೊ ಹಾಗೆ ನಮ್ಮ ಮುಂದೆ ಒಂದು ಓಲ್ಡ್ ಮಾಡಲ್ ಆಡಿ A6 ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ಆಡಿ A6 ಓಕೆ 2.7 liter ಆಟೋಮ್ಯಾಟಿಕ್ ಡೀಸೆಲ್ ಟ್ರಾನ್ಸ್ಮಿಷನ್ ವೆಹಿಕಲ್ 2009 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 95,000 ಹೋಗಿದೆ ಸರ್ ಓಕೆ 2.7 liter ಅಂದರೆ ಎಷ್ಟು ಪಿಕಪ್ ಇರೋಣ ಸರ್ ಇದು ಸರ್ ಇನ್ಸ್ಟೆಂಟ್ ಪಿಕಪ್ ಇರುತ್ತೆ 0 to 100 ವಿತಿನ್ 6 seconds ನೀವು ಹೋಗ್ತೀರಾ ಸರ್ ಸೊ ಹಾಗೆ ನೋಡ್ತಿರ್ಬೋದು ಡೋರ್ ಹ್ಯಾಂಡಲ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತೇಳಿ ಸೊ ಹಾಗೆ ಇಂಟೀರಿಯರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್ ಸರ್ ಇದಕ್ಕೆ ಬಂದ್ಬಿಟ್ಟು ಸ್ಪೆಷಲ್ ಬಂದ್ಬಿಟ್ಟು ಮೆಮೊರಿ ಸೀಟ್ ಬರುತ್ತೆ 8-way ಪವರ್ ಅಡ್ಜಸ್ಟೇಬಲ್ ಸೀಟ್ ಬರುತ್ತೆ ನಿಮಗೆ ಓಕೆ ಕಾನ್ಸೋಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಆಡಿ MMI ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಸ್ಟಮ್ 8.5 inches ಬರುತ್ತೆ ನಿಮಗೆ ಓಕೆ 6 airbags ಬರುತ್ತೆ ರೇರ್ ಎಸಿ ವೆಂಟ್ಸ್ ಬರುತ್ತೆ ನಿಮಗೆ ಫ್ರಂಟ್ 2 seats ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ಡ್ರೈವರ್ ಮತ್ತು ಕೋ ಡ್ರೈವರ್ದು ಬೋಸ್ ಪ್ರೀಮಿಯಂ ಸ್ಪೀಕರ್ ಸಿಸ್ಟಮ್ ಬರುತ್ತೆ ಇನ್ನೊಂದು ಏನಂದ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ ಇದರಲ್ಲಿ ಓಕೆ ಸೊ ಹಾಗೆ ಪ್ರೊಜೆಕ್ಟರ್ ಲೈಟ್ಸು ಹೆಡ್ ಲೈಟ್ ವಾಷರು ಪಾರ್ಕಿಂಗ್ ಸೆನ್ಸರ್ಸು ಮ್ಯಾಗ್ ವೀಲ್ಸು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರೇರ್ ಪಾರ್ಕಿಂಗ್ ಸೆನ್ಸರ್ಸ್
ಓಕೆ, ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಇದಕ್ಕೆ? ಕೋಟ್ ಮಾಡ್ತಾ ಇರೋದು 9,95,000, ನಿಮ್ಮ ವಿವರ್ಸ್ ಕಡೆಯಿಂದ ಬಂದ್ರೆ 9,50,000 ಫೈನಲ್ ಮಾಡಿ. 9.5 ಲಕ್ಷಕ್ಕೆ ವಿತ್ ಎಲ್ಲ ಆಫರ್ಸ್ ಸೇರ್ಸ್ ಕೊಡ್ತೀರಾ? ವಿತ್ ಆಫರ್ಸ್ ಕೊಡ್ತೀನಿ ಸರ್. ಇನ್ನೊಂದು ಮಾತು ಏನಂದ್ರೆ, ಪ್ರೀಮಿಯಂ ವೆಹಿಕಲ್ಸ್ ಗೆ ವಾರಂಟಿ ಬರಲ್ಲ ನಿಮ್ಗೆ. ಓಕೆ, ಈ ಗಾಡಿಗೆ ವಾರಂಟಿ ತೆಗಿಬೇಕಂದ್ರೆ ಬೇರೆ ವಾರಂಟಿ ಕಂಪ್ನಿಯಿಂದ ಪರ್ಚೇಸ್ ಮಾಡ್ಕೊಡ್ತೀನಿ. ಸೊ ಬೇರೆ ವ್ಯಾರಂಟಿ ಇದ್ದ ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ, ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು 2017 ಮಾಡಲ್, ಸಿಂಗಲ್ ಓನರ್. ಗಾಡಿ ಬರೆ ಬಂದ್ಬಿಟ್ಟು 37,000 ಓಡಿದೆ ಸರ್, 37,000. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, 1.4 liter ಇಂಜಿನ್ ಬರುತ್ತೆ. ಓಕೆ, ಸುಜುಕಿ ನೆಕ್ಸಾ ಸಿಯಾಜ್ ಅಂತ ಹೇಳ್ತಾರೆ. ಟಾಪ್ ಎಂಡ್ ವೇರಿಯಂಟ್, ZXI ಆಟೋಮ್ಯಾಟಿಕ್ ಇದು. ಓಕೆ, ಸೊ ನೋಡ್ತಿರ್ಬೋದು ಕಲರ್ ಹೇಗಿದೆ ಅಂತೇಳಿ. ಫುಲ್ ಶೈನಿಂಗ್ ಹೊಡಿತಾ ಇದೆ ಗಾಡಿಯಲ್ಲಿ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಅಂತಾನೆ ಹೇಳ್ಬೋದು. ಸ್ಕ್ರಾಚ್ ಇಲ್ಲ, ಇಂಟೀರಿಯರ್ ಕೂಡ ನೀವು ನೋಡ್ಬೋದು ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಅಲ್ಲಿ ಟೈರ್ ಕೂಡ ನಿಮಗೆ ಅಪ್ ಟು 80% ಇದೆ. ಸೊ ಹಾಗೆ ಇಂಟೀರಿಯರ್ ನೋಡ್ಬೋದು ನೀವು. ಸೀಟ್ ಕವರ್ ಕೂಡ ಪ್ರೀಮಿಯಂ ಆಗಿದೆ, ಆಟೋಮೆಟಿಕ್ ವೇರಿಯಂಟು. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ವೆಹಿಕಲಲ್ಲಿ. ಸೊ ನೀವು ನೋಡ್ತಿರ್ಬೋದು ಮಿರರಲ್ಲಿ ಕೂಡ ಒಂದು ಲೈನ್ ಸ್ಕ್ರಾಚ್ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಪೆಟ್ರೋಲ್ ಆಟೋಮೆಟಿಕ್, ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು ಸರ್ ಇನ್ ಸಿಟಿ ನಿಮಗೆ ಆರಾಮಾಗಿ 14 ಬರುತ್ತೆ ಸರ್ ಇದರಲ್ಲಿ. ಓಕೆ, ಹೈವೇಲೆಲ್ಲ? ಹೈವೇದಲ್ಲಿ ಅರೌಂಡ್ 18-20 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಡಿಪೆಂಡ್ಸ್ ಆನ್ ಡ್ರೈವಿಂಗ್. ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 7,50,000. ಓಕೆ, ನಿಮ್ಮ ವಿವರ್ಸ್ ಕಡೆಯಿಂದ ಬಂದರೆ 7,15,000 7,15,000 ಫೈನಲ್ ಮಾಡ್ಕೊಡ್ತೀನಿ ವಿತ್ ಎಲ್ಲ ಆಫರ್ಸು ಮತ್ತು ವಾರಂಟಿ. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ BMW 520D 5 Series ಇದೆ, ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್, ಅದು ಕೂಡ ನೀವು ನೋಡ್ತಿರ್ಬೋದು ಒಂದು ಕಡೆ ಸ್ಕ್ರಾಚಸ್ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು BMW 520D ಡೀಸೆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಓಕೆ, 2009 ಮಾಡಲ್, ಥರ್ಡ್ ಓನರ್. ಗಾಡಿ ಬರೆ ಬಂದ್ಬಿಟ್ಟು 95,000 ಓಡಿದೆ ಸರ್ ಅಷ್ಟೇ. ಓಕೆ, 95,000 ಓಡಿದೆ. ನಾನು ಆಗಲೇ ಬಂದು ಈ ಗಾಡಿ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಆಗಲೇ. ಹೌದು ಸರ್. ಸೊ ಈ ಗಾಡಿಯಲ್ಲಿ ಏನೇನೋ ಫೀಚರ್ಸ್ ಇದೆ. ನೀವು ನಾರ್ಮಲ್ ಡೋರ್ ತೆಗಿತಾರೆ, ಸೊ ನಾರ್ಮಲ್ ಡೋರ್ ಈ ಥರ ತೆಗಿಬೇಕು, ಬಟ್ ಇದರಲ್ಲಿ ಈ ಥರ ಇದೆ, ಮೇಲ್ಗಡೆ ಎತ್ತಬೇಕು. ಸೊ ಹಾಗೆ ಇಂಟೀರಿಯರ್ಸ್ ಇನ್ನೂ ಲಕ್ಸುರಿ ಆಗಿದೆ. ಸೊ ನೋಡ್ತಿರೋದು ಮಿರರ್ ಫೋಲ್ಡಿಂಗು, ನಿಮಗೆಲ್ಲ ಬೇಸಿಕ್ ಫೀಚರ್ಸು, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬಿಟ್ಟು, ಪುಷ್ ಬಟನ್ ಸ್ಟಾರ್ಟು, ಆಟೋ ಹೆಡ್ಲೈಟ್ಸು, ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನೋಡ್ತಿರ್ಬೋದು ಗೇರ್ ನಾಬ್ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ. ಡುವಲ್ ಜೋನ್ ಎ ಸಿ, ಆಮೇಲೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಸನ್ ರೂಫ್ ಕೂಡ ಇದೆ. ತುಂಬ ಲಕ್ಸುರಿ ಆಗಿದೆ ಅಲ್ಲ ಸರ್ ವೆಹಿಕಲ್ ಇದು? ಗಾಡಿ ಬರೆ ಬಂದ್ಬಿಟ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬ ಜನ ಹೇಳ್ತಾರೆ ಲಕ್ಸುರಿ ಕಾರ್ಸ್ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ, ನೀವೇನು ಹೇಳ್ತೀರಾ ಸರ್? ಸರ್, ಅದು ಡಿಪೆಂಡ್ ನಿಮಗೆ ಬ್ರ್ಯಾಂಡ್ ಅಲ್ಲಿ ಕಂಪ್ಯಾರಿಸನ್ ಆಗುತ್ತೆ ಸರ್. ಈಗ ಲಕ್ಸುರಿ ಕಾರ್ ನೀವು ತಗೊಂಡ್ರೆ ಆ ತರ ಮೇಂಟೆನೆನ್ಸ್ ಇರುತ್ತೆ ನಿಮಗೆ. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್, ಇನ್ ಸಿಟಿ ನಿಮಗೆ 8-10 ಬರುತ್ತೆ. ಓಕೆ, ಆನ್ ಹೈವೇ ನಿಮಗೆ 12-14 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಪ್ರೈಸ್ ಏನು ಕೋಟ್ ಮಾಡ್ತಾ ಇರೋದು ಸರ್? ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 9,25,000, ನಿಮ್ಮ ಇವರ್ಸ್ ಕಡೆಯಿಂದ ಬಂದ್ರೆ 8,75,000 ಫೈನಲ್ ಮಾಡ್ಕೊಡ್ತೀವಿ. 8,75,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ವಾಕ್ಸ್ ವ್ಯಾಗನ್ ಜೆಟ್ಟಾ ಇದೆ. ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಒಂದು 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಗಾಡಿ ಬರೆ ಬಂದ್ಬಿಟ್ಟು ನಿಮಗೆ 78,000 ಓಡಿದೆ ಸರ್. ವ್ಯಾಗನ್ ಜೆಟ್ಟಾ ಇದು, 78,000 ಓಡಿದೆ. ಹೌದು ಸರ್, 2 liter ಇಂಜಿನ್ ಬರುತ್ತೆ, ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಇದು. ಸೊ ಗಾಡಿ ಕೂಡ ತುಂಬ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್, ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟ್ ವೆಹಿಕಲ್ ಬರುತ್ತೆ ನಿಮಗೆ. ಎಕ್ಸ್ಟೀರಿಯರ್ ಅಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ, ಟೈರ್ಸ್ ಕಂಡೀಷನ್ ಕೂಡ ಎಕ್ಸಲೆಂಟ್ ಆಗಿ 95% ವರೆಗೂ ಇದೆ. ಇಂಟೀರಿಯರ್ ನೀವು ನೋಡ್ಬೋದು ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಓಕೆ, ಸೊ ಸನ್ ರೂಫ್ ಒಂದಿಲ್ಲ ಈ ವೆಹಿಕಲ್? ಹೌದು ಸರ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಕೂಡ. ಬೇಸಿಕ್ ಫೀಚರ್ಸ್ ಏನೇನು ಬೇಕಾಗುತ್ತೆ ಒಂದು ಲಕ್ಸುರಿಯಲ್ಲಿ ಅದೆಲ್ಲ ಇದೆ ಸರ್. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 5,95,000, ನಿಮ್ಮ ಇವರ್ಸ್ ಕಡೆಯಿಂದ ಬಂದರೆ 5,50,000 ಫೈನಲ್ ಮಾಡಿ. 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಎಲ್ಲ ಆಫರ್ಸ್ ಆ್ಯಂಡ್ ವಾರಂಟಿ. ಸರ್, ಇದು ಬಂದ್ಬಿಟ್ಟು BMW X1 S20D ಸ್ಪೋರ್ಟ್ಸು. ಓಕೆ, ಎಸ್ ಡ್ರೈವ್ ಬರುತ್ತೆ ಇದು. ಓಕೆ, 2011 ಮಾಡಲ್, ಥರ್ಡ್ ಓನರು. ಗಾಡಿ ಬಂದ್ಬಿಟ್ಟು 98,000 ಓಡಿದೆ. 98,000 ಓಡಿದೆ ವೆಹಿಕಲ್. ಓಕೆ, ಸೊ ನೋಡ್ತಿರ್ಬೋದು ಬೇರೆ ಮ್ಯಾಗ್ವೀಲ್ಸ್ ಇದೆ, ಬೇರೆ X1 ಈ X1 ಮ್ಯಾಗ್ವೀಲ್ಸ್ ಚೇಂಜ್ ಇದೆ. ಇದು ಬಂದ್ಬಿಟ್ಟು ಆನಿವರ್ಸರಿ ಎಡಿಷನ್ ಅಂತ ಹೇಳ್ತಾರೆ ಸರ್. ಓಕೆ, ಇಂಟೀರಿಯರ್ ಕೂಡ ನೋಡ್ಬೋದು ನಿಮಗೆ, ಎಲ್ಲ ಫೀಚರ್ಸ್ ಇರುತ್ತೆ. ಸೊ ಲಕ್ಸುರಿ ಕಾರ್ಸ್ ಅಂದರೆ ಮೋಸ್ಟ್ ಆಫ್ ದ ಎಲ್ಲ ಫೀಚರ್ಸ್ ಕೂಡ ಕೊಟ್ಟಿರ್ತಾರೆ. ಹೌದು ಸರ್. ಸೊ ನಿಮಗೆ ಆಟೋ ಎ ಸಿ, ಡುವಲ್ ಜೋನ್ ಎ ಸಿ, ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಆಟೋ ಗೇರ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ಫೀಲ್ ಎಲ್ಲ ಓಡ್ಸೋಕ್ಕೆ ಮಾತ್ರ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್, ಇದೀಗ ಕೋಟ್ ಮಾಡ್ತಾ ಇರೋದು ನಾವು 9,50,000. ಓಕೆ, ನಿಮ್ಮ ವಿವರ್ಸ್ ಕಡೆಯಿಂದ ಬಂದರೆ 8,50,000 ಫೈನಲ್ ಮಾಡ್ಕೊಡಿ. 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಹಾಗೆ ಲೋ ಬಜೆಟ್ ಗಾಡಿ ನೋಡ್ತೀವಿ ಅಂತ ಹೇಳಿದ್ರೆ ಗೆಟ್ಸ್ ಕೂಡ ಇದೆ. ಸರ್, ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಹ್ಯುಂಡೈ ಗೆಟ್ಸ್ GLS Prime. ಓಕೆ, 2007 ಮಾಡಲ್, ಥರ್ಡ್ ಓನರ್, ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಸರ್ ಇದು. ಓಕೆ, ಸೊ ಏನೇನು ಫೀಚರ್ಸ್? ಓಡಾಡಕ್ಕೆ ನಿಮಗೆ ಒಂದು ಒಳ್ಳೆ ಡೀಲ್ ಕೊಡ್ತೀನಿ ಸರ್ ಇದು, ಹ್ಯುಂಡೈ ಗೆಟ್ಸ್ ಪ್ರೈಮ್ ಅಂತ. ಸೊ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಗಾಡಿಯಲ್ಲಿ. ಬೇಸಿಕ್ ಫೀಚರ್ಸ್ ಇದೇ ಇರುತ್ತೆ ಇದರಲ್ಲಿ. ಟೈರ್ಸ್ ಕಂಡೀಷನ್ ಕೂಡ ಅಪ್ ಟು 50% ಇದೆ. ಇಂಟೀರಿಯರ್ ನೀವು ನೋಡಿದ್ರೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ.
ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 2,25,000, ನಿಮ್ ವಿವರ್ ಕಡೆಯಿಂದ ಬಂದ್ರೆ 1,95,000 ಫೈನಲ್ ಮಾಡ್ತೀವಿ. 1,95,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ವರ್ಣ ನೋಡೋರಿ, ವರ್ಣ ಕೂಡ ಇದೆ. MP ರಿಜಿಸ್ಟ್ರೇಷನ್ ಅಲ್ವಾ ಸರ್? ಹೌದು ಸರ್, ಮಧ್ಯಪ್ರದೇಶ ರಿಜಿಸ್ಟ್ರೇಷನ್ ಅದು. ಓಕೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರ್. ಗಾಡಿ ಬರೆ ಬಂದ್ಬಿಟ್ಟು 45,000 ಓಡಿದೆ. ಓಕೆ, ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಇದು. ಓಕೆ, ಬೇಸಿಕ್ ವೇರಿಯಂಟ್ ಬರುತ್ತೆ. ಇದು ಬೇಸಿಕ್ ವೇರಿಯಂಟ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? EX ಬರುತ್ತೆ ಇದು. ಇದರಲ್ಲಿ ನಿಮಗೆ ಬೇಸಿಕ್ ಅಂದ್ರೆ ಪವರ್ ಸ್ಟೇರಿಂಗು, AC, 4-power ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ ಇದರಲ್ಲಿ. ಸೊ ಬೇಸಿಕ್ ಫೀಚರ್ಸ್ ಬರುತ್ತೆ. ಕಸ್ಟಮರ್ ಬಂದ್ಬಿಟ್ಟು ಲೆದರ್ ಸೀಟ್ಸ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರೇರ್ ಪಾರ್ಕಿಂಗ್ ಕ್ಯಾಮರಾ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿದ್ದಾರೆ. ಸೊ ಬೇಸ್ ವೇರಿಯಂಟ್ ವೆಹಿಕಲ್ ಇದೆ. ಹೌದು ಸರ್. ಓಕೆ, ಮ್ಯಾಗ್ ವೀಲ್ಸ್ ಕೂಡ ಇಲ್ಲ ಗಾಡಿಯಲ್ಲಿ. ಟೈರ್ ಕಂಡೀಷನ್ ಕೂಡ ಒಂದು 80% ಇದೆ ಸರ್. ಇದಕ್ಕೆ ನಾವು ಪ್ರೈಸ್ ಕೋಟ್ ಮಾಡ್ತಾ ಇರೋದು 4,50,000, ಸ್ಲೈಟ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ವಿತ್ NOC. ವಿತ್ NOC ಕೆ ಆದ್ರೆ ಎಷ್ಟು ಕೊಡ್ತೀರಾ? ಕೆ ಆದ್ರೆ ನಮಗೆ 5,75,000 ಕೋಟ್ ಮಾಡ್ತಾ ಇದೀನಿ. ನಿಮ್ಮ ಇವರ್ಸ್ ಕಡೆಯಿಂದ ಬಂದ್ರೆ 5,50,000 ಫೈನಲ್ ಮಾಡ್ತೀವಿ. 5,00,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಇದು ಬಂದ್ಬಿಟ್ಟು ಹೋಂಡಾ ಜಾಜ್ SMT ವೇರಿಯಂಟ್, 2017 ಮಾಡಲ್, ಥರ್ಡ್ ಓನರ್. ಓಕೆ, ಗಾಡಿ ಬರೆ ಬಂದ್ಬಿಟ್ಟು 27,000 ರೆಕಾರ್ಡೆಡ್ ಮೈಲೇಜ್ ವಿತ್ ಕಂಪನಿ ಸರ್ವಿಸ್ ಹಿಸ್ಟ್ರಿ ಬೇಕಂದ್ರೆ ಕೊಡ್ತೀನಿ. ಓಕೆ, SMT ಅಂದ್ರೆ ಒಂದು ಮಿಡ್ ವೇರಿಯಂಟ್ ತರ ಬರುತ್ತೆ ಸರ್ ಗಾಡಿ ಬಂದ್ಬಿಟ್ಟು. ಹೊಸದಾಗಿ ರೀಸೆಂಟ್ ಆಗಿ ಟೈರ್ಸ್ ಆಗಿದ್ದಾರೆ. ಓಕೆ, ಅಪ್ ಟು 95% ಮೇಲೇನೆ ಇದೆ ಟೈರ್ಸ್ ಹೇಳ್ಬೇಕಂದ್ರೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ನೀವು ನೋಡ್ಬೋದು, ಹೆಂಗ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಡ್ಯುಯಲ್ ಟೋನ್ ಲೆದರ್ ಸೀಟ್ಸ್ ಆಗಿದ್ದಾರೆ. ಕಂಪ್ನಿ ಇನ್ಫೋಟೈನ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, 4-power ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಇದೆ. ಸೊ ಇದ್ರ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್? ಸರ್, ಇದಕ್ಕೆ ಕೋಟ್ ಮಾಡ್ತಾ ಇರೋದು 5,75,000. ನಿಮ್ಮ ಇವರ್ಸ್ ಕಡೆಯಿಂದ ಬಂದ್ರೆ 5,25,000 ಫೈನಲ್ ಮಾಡಿ. 5,25,000 ಫೈನಲ್ ಮಾಡ್ಕೊಡ್ತೀರಾ? ಹಾಗೆ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಇದೆ. ಕಲರ್ ಕೂಡ ಎಷ್ಟು ಶೈನ್ ಹೊಡಿತಾ ಇದೆ ಸರ್. ಏನ್ ಸರ್ ಇದ್ರ ಡೀಟೇಲ್ಸ್? ಸರ್, ಇದು ಆಲ್ರೆಡಿ 2009 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬರ ಬಂದ್ಬಿಟ್ಟು 29,000 ಓಡಿದೆ. 29,000 ಓಡಿದೆ? ಹೌದು ಸರ್. ಗಾಡಿ ಅದಕ್ಕೆ ಇಷ್ಟು ನೀಟ್ ಆಗಿದೆ? ಹೌದು ಸರ್, ಒಂದ್ ಸ್ಕ್ರಾಚ್ ಇಲ್ಲ. ಗಾಡಿ ಬಂದ್ಬಿಟ್ಟು ರೆಕಾರ್ಡೆಡ್ ಓಡಿದೆ ಗಾಡಿ. ಎಷ್ಟು ಕೊಟ್ರಿ ಸರ್ ಇದು? ಸರ್, ಇದು ಬಂದ್ಬಿಟ್ಟು 2,75,000 ಸೇಲ್. 2,75,000 ಸೇಲ್ ಮಾಡಿದ್ರಿ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಸ್ಪೆಷಲ್ ಕಲರ್ ಇನೋವಾ ಇದೆ, ಚಾಕ್ಲೇಟ್ ಕಲರ್ ಅಂತ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ ಜಿ ವರ್ಷನ್, 2015 ಮಾಡಲ್, ಸಿಂಗಲ್ ಓನರ್. ಓಕೆ, ಗಾಡಿ ಬರೆ ಬಂದ್ಬಿಟ್ಟು 92,000 ಓಡಿದೆ ಸರ್. 92,000 ಓಡಿದೆ. ರೆಕಾರ್ಡೆಡ್ ಮೈಲೇಜ್. ಸೊ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪ್ರೀಮಿಯಂ ಸೀಟ್ ಕವರ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೆಮಿ ಲೆದರ್ ಸೀಟ್ಸ್ ಹಾಕಿದ್ದಾರೆ ಪ್ರೀಮಿಯಂ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿದ್ದಾರೆ. ಟೈರ್ಸ್ ಕಂಡೀಷನ್ 85% ಮೇಲೇನೆ ಇದೆ. UP ರಿಜಿಸ್ಟ್ರೇಷನ್ ಇದೆಯಲ್ಲ ಸರ್? ಹೌದು ಸರ್. ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್, ಒಂದ್ ಒಳ್ಳೆ ಡೀಲ್ ಕೊಡ್ತೀನಿ. 12,50,000 ಕೋಟ್ ಮಾಡ್ತಾ ಇರೋದು. ನಿಮ್ ವಿವರ್ಸ್ ಕಡೆಯಿಂದ ಬಂದ್ರೆ 2,25,000 ಫೈನಲ್ ಮಾಡ್ಕೊಡ್ತೀನಿ ವಿತ್ ಕೇರ್ ರಿಜಿಸ್ಟ್ರೇಷನ್. ವಿತ್ ಕೇರ್ ರಿಜಿಸ್ಟ್ರೇಷನ್ ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿ ನೋಡಿ, 2015 ಮಾಡಲ್ ಏನೋ ಏನಿರುತ್ತೆ ಅಂತ. ಓಕೆ, ಆಮೇಲೆ ಈ ಪ್ರೈಸ್ ನೋಡಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು XUV500 ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, XUV500 W8 ವೇರಿಯಂಟ್ ಅಂತ ಬರುತ್ತೆ. ಓಕೆ, ಗಾಡಿ ಬರೆ ಬಂದ್ಬಿಟ್ಟು 76,000 ಜೆನ್ಯೂನ್ ರೆಕಾರ್ಡೆಡ್ ಮೈಲೇಜ್ ಓಡಿದೆ ಸರ್. ಇದು ಸೊ ಫೀಚರ್ಸ್ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ನಿಮಗೆ ಸ್ಟೇರಿಂಗ್ ವೀಲ್, ಸ್ಟೇರಿಂಗ್ ವೀಲ್ ಮೋಲ್ ರಾಡ್ ಕಂಟ್ರೋಲ್ಸ್ ಬರುತ್ತೆ, ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ XUV ಇದು, ಮಹೀಂದ್ರ ಅದು, ರೇರ್ ಪಾರ್ಕಿಂಗ್ ಕ್ಯಾಮ್ರಾ ವಿತ್ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ನಿಮಗೆ. ಸೊ ಟೋಟಲ್ ನಿಮ್ಮ ಹತ್ರ ಇವಾಗ ಎಷ್ಟು XUV ಇದೆ ಸರ್? ಸರ್, ಸದ್ಯಕ್ಕೆ 4 XUV ಇದೆ ಸರ್. ಸರ್, ಇದ್ರ ಡೀಟೇಲ್ಸ್ ಹೇಳ್ಬಿಡಿ. ಹಾಗೆ ಇದು ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 63,000 ಓಡಿದೆ ಸರ್. ಓಕೆ, ಇದು W8. ಇದು W8. ಸೊ ಕಲರ್ ಮಾತ್ರ ಚೇಂಜ್? ಹೌದು ಸರ್, ಅದು 2012, ಇದು 2011. ಹಾಗೆ ಈ XUV ಡೀಟೇಲ್ಸ್? ಇದು ಬಂದ್ಬಿಟ್ಟು 2015 ಮಾಡಲ್, W10 ವೇರಿಯಂಟ್ ಸರ್. ಇದು ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 89,000 ಓಡಿದೆ. ಟಾಪ್ ಎಂಡ್ ವೇರಿಯಂಟ್ ಇದು. ಸೊ ವಿತ್ ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಸ್ಟಾರ್ಟ್, ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಸೀಟ್ಸ್ ಬರುತ್ತೆ. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕೊಟ್ಟಿರಲ್ಲ ಸರ್? ಫೀಚರ್ಸ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಸರ್. ಸೊ ಸನ್ ರೂಫ್, ಆಮೇಲೆ ಬಾಡಿ ಶೇಪ್, ಅದೆಲ್ಲ ಚೇಂಜ್ ಮಾಡಿ ಗ್ರಿಲ್ ಬಂದ್ಬಿಟ್ಟು ಫೇಸ್ ಲಿಫ್ಟ್ ಆಗಿದೆ. ಹೌದು ಸರ್. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್, ಇದಕ್ಕೆ 2015 ಮಾಡಲ್ಗೆ ಬಂದ್ಬಿಟ್ಟು 11,50,000 ಕೋಟ್ ಮಾಡ್ತಾ ಇದೀನಿ. ನಿಮ್ಮ ವಿವರ್ಸ್ ಕಡೆಯಿಂದ ಬಂದ್ರೆ ಒಳ್ಳೆ ಡೀಲ್ ಕೊಡ್ತಾ ಇದೀನಿ. 10,50,000 ಫೈನಲ್ ಮಾಡ್ಕೊಡ್ತೀನಿ ವಿತ್ ವಾರಂಟಿ ವಿತ್ ಎಲ್ಲ ಆಫರ್ಸ್. ಓಕೆ ಫ್ರೆಂಡ್ಸ್, ಮತ್ತೊಂದು XUV ಇದೆ, ಪರ್ಪಲ್ ಕಲರ್ ಸರ್. ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು 2013 ಮಾಡಲ್, ಥರ್ಡ್ ಓನರ್, W8 ವೇರಿಯಂಟ್ ಸರ್ ಇದು. ಓಕೆ, ಗಾಡಿ ಬಂದ್ಬಿಟ್ಟು 86,000 ಓಡಿದೆ. ಸೇಮ್ ಅದೇ ಫೀಚರ್ಸ್ ಬರುತ್ತಲ್ಲ ಸರ್? ಸೇಮ್ ಫೀಚರ್ಸ್ ಆಸ್ W8 ಅಲ್ಲಿ ಏನಿರುತ್ತೆ ಸೇಮ್ ಇರುತ್ತೆ ಸರ್. ಮಾಡೆಲ್ ಮತ್ತು ಓನರ್ ಡಿಫ್ರೆನ್ಷಿಯೇಟ್ ಆಗುತ್ತೆ. ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 7,45,000. ನಿಮ್ಮ ವಿವರ್ಸ್ ಕಡೆಯಿಂದ ಬಂದ್ರೆ 6,75,000 ಫೈನಲ್ ಮಾಡಿ. 6,75,000 ಫೈನಲ್ ಮಾಡ್ಕೊಳ್ತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಪಜೆರೋ ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, ಇದು ಬಂದ್ಬಿಟ್ಟು ಪಜೆರೋ ಸ್ಪೋರ್ಟ್ಸ್ ಆಟೋಮ್ಯಾಟಿಕ್. ಇದು 2015 ಮಾಡಲ್, ಥರ್ಡ್ ಓನರ್. ಗಾಡಿ ಬರೆ ಬಂದ್ಬಿಟ್ಟು 98,000 ಚೇಂಜ್ ಓಡಿದೆ. 98,000 ಓಡಿದೆ. ಹಾಗೆ ಮ್ಯಾಗ್ ವೀಲ್ಸ್ ನೋಡ್ಬೋದು, ಆಫ್ ರೋಡಿಂಗ್ ಟೈರ್ಸ್ ಹಾಕಿದ್ದಾರೆ. ಆಫ್ ರೋಡಿಂಗ್ ಬಂದು GT ಇದು
ಸ್ಪೋರ್ಟ್ಸ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಸರ್. ಕಸ್ಟಮರ್ ಟೈರ್ ನೋಡ್ಬೋದು ಸರ್, ಎಷ್ಟು ಉದ್ದ ಇದೆ, ದಪ್ಪ ಇದೆ, ಮ್ಯಾಗ್ ವೀಲ್ಸ್ ಎಷ್ಟು ಬ್ರಾಡ್ ಆಗಿದೆ. ಸೊ ಹಾಗೆ ಆಫ್ಟರ್ ಮಾರ್ಕೆಟ್ ಇದು ಕೂಡ ಹಾಕ್ಸಿರ ಟೈ ಲೈಟ್ಸ್. ಸೊ ಗಾಡಿ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ. 4x4 ಆಟೋಮೆಟಿಕ್ ಅಲ್ವಾ ಸರ್ ಇದು? ಹೌದು ಸರ್. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಒಳಗಡೆ? ಇಂಟೀರಿಯರ್ಲ್ಲಿ ನೀವು ನೋಡ್ಬೋದು ಕಸ್ಟಮರ್ ಬಿಟ್ಟು ಟೋಟಲ್ ಇಂಟೀರಿಯರ್ ಸೀಟ್ಸ್ ಮತ್ತು ಡೋರ್ ಪ್ಯಾಡ್ಸ್ ಎಲ್ಲ ಒಂದೇ ಕಲರ್ ಮಾಡಿದ್ದಾರೆ. ಓಕೆ, ಪ್ರೀಮಿಯಂ ಟ್ಯಾನ್ ಕಲರ್ ಅಂತ ಬರುತ್ತೆ ಇದು. ಹಾಗೆ ಪೆಡಲ್ ಶಿಫ್ಟರ್ಸ್ ಕೂಡ ಹಾಕ್ಸಿದ್ದಾರೆ. ಪ್ಯಾಡಲ್ ಶಿಫ್ಟಿಂಗ್ ಕೂಡ ಬರುತ್ತೆ ನಿಮಗೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ರೇರ್ ಕ್ಯಾಮ್ರಾ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್, ಡ್ರೈವ್ ಜೋನ್ ಎಸಿ ಕೂಡ ಬರುತ್ತೆ ನಿಮಗೆ ಗಾಡಿ. ಓವಿಯನ್ ಸೀಟ್ ಕವರ್ ಹಾಕ್ಸಿದ್ದಾರೆ ಕಸ್ಟಮರ್. ಸೊ ಹಾಗೆ ಪೆಡಲ್ಸ್ ಕೂಡ ಸ್ಪಾರ್ಕೋ ಪೆಡಲ್ಸ್ ಹಾಕ್ಸಿದ್ದಾರೆ. ಸೊ ತುಂಬಾ ಮಾಡಿಫೈ ಮಾಡಿಸಿದ್ದಾರೆ ಒಳಗಡೆ. ಹಾಗೆ ಮ್ಯಾಗ್ ವೀಲ್ಸ್ ತುಂಬಾ ಲುಕ್ ಕಾಣಿಸ್ತಾ ಇರೋದು, ಹೆವಿ ಕಾಸ್ಟ್ಲಿ ಅನ್ಸುತ್ತೆ ಈ ಮ್ಯಾಗ್ ವೀಲ್ಸ್. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 12,50,000 ಹೇಳ್ತಾ ಇರೋದು. ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 11,95,000 ಫೈನಲ್ ಮಾಡ್ಕೊಳ್ತೀರಾ. 11,95,000 ಸರ್ ಫೈನಲ್ ಮಾಡ್ಕೊಳ್ತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಅದು ಡಿಎಲ್ ರಿಜಿಸ್ಟ್ರೇಷನ್ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್, ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್, 2013 ಮಾಡೆಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 78,000 ಓಡಿದೆ. ಝೆಡ್ ಡಿ ಐ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಇಂಟೀರಿಯರ್ ಅಲ್ಲಿ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ನೀವು ನೋಡಬಹುದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಓಕೆ, ಸೊ ಹಾಗೆ ಇಂಟೀರಿಯರ್ ಕೂಡ ನೋಡಿದರೆ ನಿಮಗೆ ಸ್ಟೀರಿಂಗ್ ಕಂಟ್ರೋಲು, ಆಟೋ ಎ ಸಿ, ಹಾಗೆ ಶೋರೂಮಿಂದನೇ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸು, ಮಿರರ್ ಫೋಲ್ಡಿಂಗು ಎಲ್ಲ ಇದೆ, ಏರ್ ಬ್ಯಾಗು, ಎ ಬಿ ಎಸ್ ಎಲ್ಲ ಕೊಟ್ಟಿದ್ದಾರೆ. ಟಾಪ್ ಆ್ಯಂಡ್ ಝೆಡ್ ಐ ವೇರಿಯಂಟ್ ಅಲ್ವಾ ಸರ್? ಹೌದು ಸರ್. ಸೊ ಇದ್ರ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಇದಕ್ಕೆ ನಿಮಗೆ ಬರೀ ವಿತ್ ಎನ್ ಒ ಸಿ ಬೇಕಂದ್ರೆ 4,55,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಈಗ ನಿಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಂದ್ರೆ 5,35,000 ಫೈನಲ್ ಮಾಡ್ಕೊಡ್ತೀನಿ. 5,35,000 ವಿತ್ ಕೆ ಮಾಡ್ಕೊಡ್ತೀನಿ. ಹೌದು ಸರ್. ಹಾಗೆ ನಮ್ಮದೆ ಮತ್ತೊಂದು ವೈಟ್ ಕಲರ್ ಗೇಟ್ಸ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಗೇಟ್ಸ್ ಜಿ ಎಲ್ ಎಸ್ ಪ್ರೈಮ್, ಇದು ಬಂದ್ಬಿಟ್ಟು ಡೀಸೆಲ್ ಮ್ಯಾನ್ಯಲ್ ವೇರಿಯಂಟ್ ಸರ್ ಇದು. ಓಕೆ, 2007 ಮಾಡೆಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 1,10,000 ಓಡಿದೆ ಸರ್. 1,10,000 ಓಡಿದೆ. ಸೊ ಗಾಡಿ ನೀವು ನೋಡಬಹುದು ಹೆಂಗ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಹೌದು, ರೂಫ್ ಬಂದ್ಬಿಟ್ಟು ಬ್ಲಾಕ್ ಮಾಡಿದ್ದಾರೆ ಕಸ್ಟಮರ್. ಇಂಟೀರಿಯರ್ ಅಲ್ಲಿ ನೀವು ನೋಡಿದ್ರೆ ಆಫ್ಟರ್ ಮಾರ್ಕೆಟ್ ಡ್ಯುಯಲ್ ಟೋನ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಟಚ್ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್ ಹಾಕಿದ್ದಾರೆ, ರೇರ್ ಪಾರ್ಕಿಂಗ್ ಕ್ಯಾಮ್ರಾ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಹಾಕಿದ್ದಾರೆ. ಓಕೆ, ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಹೊಸ ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್, ಜಿ ಟಿ ಆರ್ ಮ್ಯಾಗ್ ವೀಲ್ಸ್ ಇದೆ. ಸೊ ಇದು ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇನ್ ಸಿಟಿ ಇದಿಲ್ಲ ಅಂದ್ರೂ 14-16 ಬರುತ್ತೆ ಸರ್. ಇದು ಹೈವೇಲೆಲ್ಲ, ಹೈವೇದಲ್ಲಿ 22-24 ಕಸ್ಟಮರ್ ಫೀಡ್ಬ್ಯಾಕ್ ಬಂದಿದೆ. ಸೊ ಪ್ರೈಸ್ ಏನು ಹೇಳ್ತಾರಾ ಸರ್? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,35,000, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 2,10,000 ಫೈನಲ್ ಮಾಡಿ, 2,10,000 ಫೈನಲ್ ಮಾಡ್ಕೊಡ್ತೀರಾ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಇದೆ ಈ ಅನ್ನು ಸರ್, ಈ ವೆಹಿಕಲ್ ಸರ್ ಇದು ಬಂದ್ಬಿಟ್ಟು ಸೇಲ್ ಆಗಿದೆ, 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸೇಲ್ ಆಗಿದೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟೆನ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಗ್ರ್ಯಾಂಡ್ ಐಟೆನ್, ಹ್ಯುಂಡೈ ಗ್ರ್ಯಾಂಡ್ ಐಟೆನ್, 2014 ಮಾಡೆಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 77,000 ಓಡಿದೆ, ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಇದು, ಮ್ಯಾಗ್ನಾ ವೇರಿಯಂಟ್ ಅಂತ ಬರುತ್ತೆ. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ? ಬೇಸಿಕ್ ಫೀಚರ್ಸ್ ಕೂಡ ಎಲ್ಲ ಬರುತ್ತೆ ಸರ್, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಹೌದು ಸರ್. ಸೊ ಹಾಗೆ ಒಂದು ಸ್ಪೆಷಲ್ ಫೀಚರ್, ಮಿರರ್ ಕಂಟ್ರೋಲ್ಸ್ ಅಡ್ಜಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಹೌದು ಸರ್. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಬಂದ್ಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ, ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಹಾಕಿದ್ದಾರೆ, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಓಕೆ, ಪ್ರೈಸ್ ಏನು ಹೇಳ್ತಾರೆ ಸರ್? ಇದಕ್ಕೆ ಒಂದು ಒಳ್ಳೆ ಡೀಲ್ ಕೊಡಬೇಕಂದ್ರೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 3,85,000 ಫೈನಲ್ ಮಾಡಿ, 385,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಛೋಟಾ ಗಾಡಿ ಕ್ವಿಡ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ರೆನಾಲ್ಡ್ ಕ್ವಿಡ್, ಆರ್ಎಕ್ಸ್ ಟಿ ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯಲ್, 2016 ಮಾಡೆಲ್. ಗಾಡಿ ಬರೆ ಬಂದ್ಬಿಟ್ಟು 28,000 ಓಡಿದೆ, 28,000 ಓಡಿದೆ. ಹೌದು ಸರ್. ಗಾಡಿ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಗಾಡಿ 1.1 liter ಇಂಜಿನ್, ಆಫ್ಟರ್ ಮಾರ್ಕೆಟ್ ಡ್ಯುಯಲ್ ಟೋನ್ ಲೆದರ್ ಸೀಟ್ಸ್ ಆಗಿದ್ದಾರೆ, ಫ್ರಂಟ್ 2 power ವಿಂಡೋಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಬರುತ್ತೆ ರೆನಾಲ್ಡ್ ನಿಮಗೆ. ಓಕೆ, 4 tires ನೀವು ನೋಡಬಹುದು ಅಬೌವ್ 75% ಇದೆ. ಓಕೆ, ಸೊ ಹಾಗೆ ಪ್ರೈಸ್ ಏನು ಹೇಳ್ತಾಯಿರಾ ಸರ್? ಸರ್ ಇದಕ್ಕೆ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 3,45,000, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 2,95,000 ಫೈನಲ್ ಮಾಡ್ಕೊಡ್ತೀವಿ, 2,95,000 ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಲೋ ಬಜೆಟಲ್ಲಿ ಒಂದು ಸ್ಯಾಂಟ್ರೋ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಸ್ಯಾಂಟ್ರೋ, 2007 ಮಾಡೆಲ್, ಥರ್ಡ್ ಓನರ್. ಗಾಡಿ ಬರೆ ಬಂದ್ಬಿಟ್ಟು 1,10,000 ಓಡಿದೆ. ಓಕೆ, ಗಾಡಿ ಬಂದ್ಬಿಟ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಇಂಟೀರಿಯರ್ ಇಂದ ತೆಗ್ದು ಎಕ್ಸ್ಟೀರಿಯರ್ ವರ್ಗು. ರೀಸೆಂಟ್ ಆಗಿ ಹೊಸ ಟೈರ್ಸ್ ಆಗಿದ್ದಾರೆ ಎಲ್ಲ 4. ಓಕೆ, ಸೊ ಪ್ರೈಸ್ ಏನು ಹೇಳ್ತಾ ಇರೋದು ಸರ್? ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 1,85,000, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 1,65,000 ಫೈನಲ್ ಮಾಡ್ಬೋದು, 1,65,000 ಫೈನಲ್ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಐಟೆನ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಐಟೆನ್ ಮ್ಯಾಗ್ನಾ ವೇರಿಯಂಟ್, 2012 ಮಾಡೆಲ್, ಸಿಂಗಲ್ ಓನರ್. ಗಾಡಿ ಬರೆ ಬಂದ್ಬಿಟ್ಟು 48,000 ಓಡಿದೆ, 48,000 ಓಡಿದೆ ವೆಹಿಕಲ್ ಸರ್. ರೆಕಾರ್ಡ್ ಅಂಡ್ ಮೈಲೇಜ್. ಸೊ ನೀವು ನೋಡ್ತಿರ್ಬೋದು ಕಂಪ್ನಿಯಿಂದ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಬೇರೆ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ ಕ್ಲಾತ್ ಇಂದು.
ಸೊ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬೇಸಿಕ್ ಬರುತ್ತೆ. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಇದು ಪ್ರೈಸ್ ಕೊಟ್ ಮಾಡೋದು ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 3,10,000. ನಿಮ್ಮ ವಿವರ್ಸ್ ಇಂದ ಕಡೆಯಿಂದ ಬಂದ್ರೆ 2,85,000 ಫೈನಲ್ ಮಾಡ್ಕೊಡ್ತೀನಿ. 2,85,000 ವಿತ್ ಕೆ ಮಾಡ್ಕೊಡ್ತೀನಿ, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಶೆವರ್ಲೆಟ್ ಬೀಟ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಒಂದ್ಬಿಟ್ಟು ಶೆವರ್ಲೆಟ್ ಬೀಟು, 2011 ಮಾಡಲ್, ಡೀಸೆಲ್ ಮ್ಯಾನ್ಯುಯಲ್ ವೇರಿಯಂಟು. ಓಕೆ, ಸೊ ನೋಡ್ತಿರ್ಬೋದು ಗಾಡಿ ತುಂಬ ಚೆನ್ನಾಗಿದೆ, ಅದು ಬ್ರೌನ್ ಕಲರು. ಸೊ ಇದು ಟಾಪ್ ಎಂಡ್ ವೇರಿಯಂಟ್ ಏನು ಸರ್? ಸರ್ ಇದು ಬಂದ್ಬಿಟ್ಟು ಬೇಸಿಕ್ ವೇರಿಯಂಟ್ ಸರ್. ಬೇಸ್ ವೇರಿಯಂಟ್, ಓಕೆ. ನಿಮಗೆ ಟೂ ಪವರ್ ವಿಂಡೋಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಓಕೆ, ಇಂಟೀರಿಯರ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಸೊ ಮೈಲೇಜ್ ಏನು ಬರುತ್ತೆ ಸರ್ ಇದು? ಸರ್ ಇನ್ ಸಿಟಿ ನಿಮಗೆ 14-16 ಆರಾಮಾಗಿ ಬರುತ್ತೆ ಸರ್, 1.2 liter ಇಂಜಿನ್ ಇದು. ಓಕೆ, ಸೊ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 2,25,000, ನಿಮ್ಮ ವಿವರ್ಸ್ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ 1,95,000 ಮಾಡ್ಕೊಡ್ತೀವಿ. 1,95,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶೆವರ್ಲೆಟ್ ಕ್ರೂಸ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಒಂದು ಶೆವರ್ಲೆ ಕ್ರೂಸ್ LT ವೇರಿಯಂಟು, 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದ್ಬಿಟ್ಟು ಬರೀ 68,000 ಓಡಿದೆ. ಓಕೆ, ಡೀಸೆಲ್ ಮ್ಯಾನ್ಯುಯಲ್ ಬರುತ್ತೆ. ಟೈರ್ಸ್ ಕಂಡೀಷನ್ ನೀವು ನೋಡಬಹುದು ಅಬೌವ್ 95% ಇದೆ. ಓಕೆ, ಇಂಟೀರಿಯರ್ ಅಲ್ಲಿ ನೀವು ನೋಡಬಹುದು ರೀಸೆಂಟ್ ಆಗಿ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್, 4 power windows, ಪುಷ್ ಸ್ಟಾರ್ಟ್ ಬಟನ್, ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕಲ್ ಅಡ್ಜಸ್ಟೇಬಲ್ ಸೀಟು. ಸೊ ಆಟೋ ಎಸಿ, ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲ ಇದೆ, ಬಟ್ ಸನ್ ರೂಫ್ ಒಂದಿಲ್ಲ ವೆಹಿಕಲ್ ಅಲ್ಲಿ. ಹೌದು ಸರ್. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 4,95,000, ನಿಮ್ಮ ವಿವರ್ಸ್ ಕಡೆಯಿಂದ ಬಂದರೆ 4,50,000 ಫೈನಲ್ ಮಾಡ್ಬೋದು. 4.25 lakh ಫೈನಲ್ ಮಾಡ್ಕೊಡ್ತೀರಾ ಸರ್? ಫ್ರೆಂಡ್ಸ್, ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಹ್ಯುಂಡೈ ಇಯೋನ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಹ್ಯುಂಡೈ ಇಯೋನ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, 2014 ಮಾಡಲ್, ಥರ್ಡ್ ಓನರ್. ಗಾಡಿ ಬರೀ ಬಂದ್ಬಿಟ್ಟು 79,000 ಓಡಿದೆ. 79,000 ಓಡಿದೆ ಗಾಡಿ. ಗಾಡಿ ಬಂದ್ಬಿಟ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಒಂದು ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಮ್ಯಾನ್ಯುಯಲ್, ಹೊಸದಾಗಿ ಟೈರ್ಸ್ ಹಾಕಿದ್ದಾರೆ. ಇಂಟೀರಿಯರ್ ನೀವು ನೋಡಬಹುದು, ಬಾಡಿ ಮ್ಯಾಚಿಂಗ್ ಕಲರ್ಗೆ ಸೀಟ್ಸ್ ಕೂಡ ಹಾಕಿದ್ದಾರೆ. ಓಕೆ, ಸೊ ಹಾಗೆ ಶೋರೂಮ್ ಇಂದಾನೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಕೂಡ ಬರುತ್ತೆ. ಹೌದು ಸರ್. ಸೊ ಮೈಲೇಜ್ ಏನು ಬರುತ್ತೆ ಸರ್ ಇದು? ಇನ್ ಸಿಟಿ ಆರಾಮಾಗಿ 14-16 ಬರುತ್ತೆ ಸರ್ ಇದು. ಓಕೆ, ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,85,000, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ ಒಂದು ಫೈನಲ್ ಡೀಲ್ 2,60,000 ಫೈನಲ್ ಮಾಡ್ಕೊಡ್ತೀನಿ. 2,60,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ, ಆಟೋಮ್ಯಾಟಿಕ್ ವೇರಿಯಂಟ್ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಗ್ರ್ಯಾಂಡ್ ಐಟನ್, ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಆಟೋಮ್ಯಾಟಿಕ್ ವೇರಿಯಂಟ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಗಾಡಿ ಬರೀ ಬಂದ್ಬಿಟ್ಟು 48,000 ಓಡಿದೆ. 48,000 ಓಡಿದೆ. ಪುಷ್ ಸ್ಟಾರ್ಟ್ ಬಟನ್ ಇದೆ, ಮಿರರ್ ಫೋಲ್ಡಿಂಗ್ ಆಪ್ಷನ್ಸ್ ಕೂಡ ಇದೆ, ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ, ಸ್ಪೋರ್ಟ್ಸ್ ವೇರಿಯಂಟು. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಇದಕ್ಕೆ ಬಂದ್ಬಿಟ್ಟು ನಾವು ಪ್ರೈಸ್ ಕೊಟ್ ಮಾಡೋದು 4,85,000, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 4,35,000 ಫೈನಲ್, 4,35,000 ಫೈನಲ್ ಮಾಡ್ಕೊಡ್ತೀರಾ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಮತ್ತೊಂದು ಐಟನ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಐಟನ್, ಓಕೆ, ಸ್ಪೋರ್ಟ್ಸ್ ವೇರಿಯಂಟು, 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬರೀ ಬಂದ್ಬಿಟ್ಟು 45,000 ಓಡಿದೆ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 3,45,000, ನಿಮ್ಮ ವಿವರ್ಸ್ ಕಡೆಯಿಂದ ಬಂದರೆ 3,10,000 ಫೈನಲ್ ಮಾಡ್ಕೊಡ್ತೀವಿ. ಸರ್ ಹಾಗೆ ತುಂಬ ಜನ ಲೋನ್ ಮೂಲಕ ಹೋಗ್ತಿರ್ತಾರೆ, ಲೋನ್ ಫೆಸಿಲಿಟೀಸ್ ಬಗ್ಗೆ ಹೇಳಿ. ಸರ್ ಲೋನ್ ಫೆಸಿಲಿಟಿ ನಮ್ಮ ಹತ್ರ ನೋಡಿ, ಆಲ್ ಓವರ್ ಕರ್ನಾಟಕಗೆ ನಾವು ಲೋನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಓಕೆ, ಕ್ರೈಟೇರಿಯಾ ಬಂದ್ಬಿಟ್ಟು ಪ್ರೊಫೈಲ್ ಕ್ಲೀನ್ ಇದ್ರೆ ಅಪ್ ಟು 85-95% ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಸೊ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ವಿತಿನ್ 3, ಬ್ಯಾಂಗ್ಳೂರ್ ರೆಸಿಡೆಂಟಲ್ ಇದ್ರೆ ವಿತಿನ್ 3 working days ಅಲ್ಲಿ ಮಾಡ್ಕೊಡ್ತೀನಿ. ನಾನ್ ಬ್ಯಾಂಗ್ಳೂರ್ ಬೇರೆ ಡಿಸ್ಟಿಕ್ ಅಲ್ಲಿ ಇದ್ರೆ, ಬೇರೆ ಡಿಸ್ಟಿಕ್ ಅಲ್ಲಿ ಇದ್ರೆ ವಿತಿನ್ 1 week ಮಾಡ್ಕೊಡ್ತೀನಿ. ವಿತಿನ್ 1 week ಅಲ್ಲಿ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್, ಇಷ್ಟೆಲ್ಲ ಗಾಡಿ ಎಲ್ಲ ನೋಡಿದ್ರಿ, ಎಲ್ಲ ಒಂಥರ ಕ್ವಾಲಿಟಿ ವೆಹಿಕಲ್ಸ್ ಅಂತ ಅನ್ಸು. ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.